ओम श्री गणेशाय नमः ओम श्री सद्गुरुवे नमः ऐदु कैयु आने मोगवु तिंगो माकु पसुंदा इबा शिवशक्ति मात्याद विनायक पेरुमान मनसो नेरिचि எல்லாம் வல்ல ஸ்ரீ சத்குருனுடைய திருவடி வணங்கிட்டோம் நீங்க எல்லாரும் என்ன நமஸ்கார வாய்கொண்டு இந்த புண்ணியவாத ஆன்மீக ஜாமம் எம்ப ஜாமவா நக பிரயோஜனா பண்ணுங்க நாங்க நோடுவோம் எம்பனே நடதும் நடுவா நவராத்திரி என் தேக பேக்கால புண்ணியவாத ஜன புண்ணியவாத கால ஒன்பது ஜன ஹத்து ஜன அம்மன நெனச்சோதுகாயே தங்கிவ திங்குவையி ಪ್ರಕಾಶಿ ತಿಂಗೋದೋಗೆ ಬಪ್ಪ ಇವ ಒಂಬತ್ತು ಹತ್ತು ಜನ ನವರಾತ್ರಿ ಸರತ್ಕಾಲ ಆಗಬೇಕಾದ ಮೇ ಹೂವ ಜನದೋಗೆ ನೆರೆಯ ಸಂಕಟ ಬಂದ್ರ ಆ ಸಂಕಟ ತೀರೋದು ಎಂಬುದಾಗಿ ಇಯರ್ಕಿ ಉಡಿಯ ವಳಿಪಾಡು ಮಾಡೋದು ಎಂಬುದಾಗಿ ಇಯರ್ಕಿಯ ಇಬ್ಬ ಅನ್ನೆ ಪರಾಶಕ್ತಿಯ ವಳಿಪಾಡು ಮಾಡುತ್ತಾ ಶಕ್ತಿ ವಳಿಪಾಡು ಈ ನವರಾತ್ರಿ ವಳಿಪಾಡು இது ஏ விதவாத மாற்று கருத்தே இல்ல இயற்கையா இப்போது அன்னை பராசக்தி தானே இயற்கையுடைய தத்துவம் அது நம்ம முதல் ஜனவே விளக்கவாய் நோடிடம் அத்தமான கடுவ புண்ணியவாத ஜனதோக நாங்க நென்ன ஜன நம்ம நோடித அடியார் பெருமக்கள் பக்தர்கள் பகவானவே நினைச்சி 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 உருகிண்டு பக்தர்கள் அப்ப பேந்த பப்ப மாத்துக ஒன்று பலாடவே அது உயிரோட்டம் உள்ள ஒன்று பல மாத்தும்பதுக்கு சந்தேகம் இல்லை நான் ஏற்கனவே ஹேக இல்லையோ மகாத்மா காந்திஜி அவக்க முதன் முதலாகி நாங்க சென்னை என் தெய்வம் இல்லையா மெட்ராஸ் தெய்வம் இல்லையா தமிழ்நாடுக்கு வந்துடும் பப்பனே அப்பேற்பட்டவுக்கு பதிதார்த்தவா அவக்கு தான் நம்ம வந்து வரவேற்பு பலவிதமா வரவேற்பு கொண்டு ஒன்று பக்தி பாடலை ஏற்பாடு பண்ணிதாரு ಆ ಒಂದು ಭಜನೆ ಭಕ್ತಿ ಪಾಡ್ರು ಪಾಡಿದವಕ ಫೇಮಸ್ ಆದ ದೊಡ್ಡವಕ ಅದು ನಂಗೆ ಇಲ್ಲೇ ಅಂತ ಹೇಳ್ಕೊಡೋದು ಪೆಂಟ್ಬಾಲ್ ಎಮ್ಮಾತಿ ಹೇಳ್ಕೊಡೋದು ಪೆಂಟ್ಬಾಲ್ ಒಂದು ಅರುಮಿಯಾಗಿ ಪಾಡವಕ ಪಾಡಿ ಮುಗಿಸಿದ್ರು ನಂಗೆ ಈ ಮನೆಗ ಬಂದವಕ್ಕೆ ಇಟ್ಟು ಸೊಪ್ಪು ಕೊಟ್ಟುಟ್ಟು ನಂಗೆ ಏನನ್ನ ಇಟ್ಟು ಸೊಪ್ಪು ಒಳಗಡ್ದ್ಯಾ ಅಂತ ಕೇಳ್ತಾರೆ ಒಂದು ಕಾಪಿಯು ಕೊಟ್ಟನ ಸಕ್ಕರೆ ಸರಿಯಾಗದ್ಯಾ ಎಂದು ಕೇಳ್ತಾರೆ ಅದು ಮಾಡಕ್ಕೆ ಭಜನೆ ಒಳ್ಳಗಟ್ಟವ ಎಂದೇಗೆ ಮಹಾತ್ಮ ಗಾಂಧೀಜಿ ಸಾರ ಕೇಳಿದ್ರು ಗಾಂಧೀಜಿ ಇದ ಭಜನೆ ಒಳ್ಳಂಗಟ್ಟ ಅಲ್ಲ ಭಕ್ತಿ ಇಲ್ಲ ಎಪ್ಪೇರ್ಪಟ್ಟ ನೋಡಿದೆ ಭಜನೆ ಒಳ್ಳಂಗಟ್ಟ ಅಲ್ಲ ಏನಿಲ್ಲ ಭಕ್ತಿ ಇಲ್ಲ ಹಾಗ ಪಾಡು ಕೆಟ್ಟ ಪಾಡಿದಾರ ಅಂದ್ರ ನಂಗೆ ಸಿಟ್ಟಿಗೆ ಅರ್ಥ ಮಾಡೋದು ಮುಡಾರ ಅದ ಮೇಲೆ ನನಗೆ ಯಾವುದು ಜನ ಇದೆಯಾ ಅದ ಮತ್ತೆ ನಂಗ ಏನೋ ಆತ್ಮಾರ್ಥಿಕವಾಗಿ ನೆನಚಿನವೋ ಹಾಗಾಗಿ ಇಬ್ಬ ಎಲ್ಲಾಗೂ ಅದು ಅರ್ಥ ಆಗಿಲ್ಲ ಗಾಂಧೀಜಿ ಆನ್ಮೀಗ ಇದ್ದವ ಕಾಪನೆ ಆನ್ಮೀಗ ಅರಬದು ಮುಡವದ ಹಾಕನೆ ತನ್ನಿಂದ ಅದು ಮುಡತ್ತು ಎಂಬತ್ತ ಮುಖ್ಯವಾದ ಮಾತು ಹಾಗ ಅವ್ರಂತ ಅದು ಉಣರ್ಬದು ಮುಣದರ ಪಾಡಲ್ ಒಳ್ಳಂಗಾಡದೆ ಅಲ್ಲಿ ಭಕ್ತಿ ಇಲ್ಲ ಅಂದ್ರೆ ಹಾಗ ತನಗದು ಮುಣದರ ಸಾಧ್ಯ ಪಟ್ರ ದಾರಿಂದ ಮಹಾತ್ಮ ಗಾಂಧೀಜಿನ ಸಾಧ್ಯ ಪಟ್ರ ಅದು ಆ ಒಂದು ನೆಲೆಗೆ ನಂಗೆ ಹೋಗ 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 ನಗ ಸಿಲ ನಿಗಳು ನನಗೆ ತೋರ ಮನಸ್ಸಿಗೆ ನಂಗೆ ಅರ್ಥ ಆರ ಅಂತ ಆದ್ರೆ ಒಂದು ಮಾತು ಇದ್ದವ ಆ ವಾರ್ತೆಗ ಉಸಿರಾಡದೆ ತೆಗೆದಿಲ್ಲಯ್ಯಾ ಭೋಜರಾಜನ್ ಎಂದೇಗೆ ಒಂದು ರಾಜ ಒಳ್ಳೆಯ ವಿಧವಾಗಿ ಭಕ್ತಿ ಉಳ್ಳವಕ ತನಗ ಬಂದು ಕಾಳಿದಾಸನ್ ಎಂದು ಹೇಗೆ ಬೇಕಾದವಕ ಪುಲವರ ಇದ್ರು ಆ ಕಾಲದ ಪುಲವರು ಅಂದ್ರೆ ನಂಗ ಭಾರತೀಯರ ಇಟ್ಟು ನಂಗೆ ಅವಕ್ಕೆ ಬಂದು ದೈವಿಕ ಅಂಶ ಭಕ್ತಿಯೋಡ ಕೂಡಿದ ಕವಿತೆಗಳು ಬಂದನ ಅದು ನಂಗೆ ಇಲ್ಲೇ ಹೇಗೋದು ನೋಡಿ ಅದು ಮಾತ್ರ ಕಾಳಿದಾಸನ ಅವಕ್ಕ ಅವೈ ಪುಲವನ ದೈವ ಅವೈ ಅಂದ್ರೆ ದೇಸಗ ರಾಜಂಸಾರ ಏವು ಇಬ್ಬೋಕ ಅವಕ ಪುಲಮಿಯ ತೋರ್ಚೋಕ ಕವಿತೆಯ ಬರವಾವಕ ಒಳ್ಳಿತನೆ ಇವ ಕರುಣಾವು ನಂಗ ನಗಮಂ ಸದೆಯು ಪೋಲಾ ದೇಹಿಯರ ನಮ್ಮುಡಿಯ ಬೆರಳುಗೋ ಬೆರಳುಗ ಕಡುವ ನಂಗೆ ತೋರಾಡದ ಇಲ್ಲಿಯ ಸದೈ ಆ ಸದೈಗೂ ನಂಗೆ ಉಗಿಲುಗೋ ಎತ್ತ ಒಟ್ಟಿ ನಡೆದು ಅದು ಮಾತ್ರ ಒಟ್ಟಿ ಇಟ್ಟು ತಾಕೊಂದು ಒಳ್ಳೆ ಕವಿದ ಪಾಡ್ನ ಎಂಬುದನ್ನು ರಾಜ ಒಳಗೆ ನಡೆದುಕೊಂಡಿದ್ದೇನೆ ತನಗೊಂದು ತಪ್ಪಾದ ಒಂದು ಎಣ್ಣ ಉರುವಾತು ದೊಡ್ಡ ತಪ್ಪು ಅಲ್ಲ ಒಂದು ಆಸೆ ಅಂತ ಹೇಗೆ ನನಗೆ ತಪ್ಪು ಒಂದು ಆಸೆ ಉರುವಾತು ಏನಾಗಂದ್ರೆ
புலவர பொறிச்சி புலவரே நான் சத்தல நீ என்ன மேல கவிதை பரதுறேன் அர்த்த அர்த்தம் நினைச்சேன் ஆ ராஜன மேல எனக்கு வந்து இரங்கல் செய்தி என்னைக்கு போதும் இல்லையா என்ன மேல நீ கவிதை பரதுற அது நீ ஏன கவிதை பரதுறே என்போதுனா நான் சத்துரு நீயே நான் அறுபது முடியா இல்லையா நான் சத்த நீனால ஏன் அறுபது முடக்கறா அதுனேந்த நீ எனக்கு வந்து ஒத்தாசம் மாடோ நீ இப்ப நீயே எனக்க பருது தோற்சோந்த மாத்தெத்த நோடிமே நான் சத்தகிந்தாடு நீ ஏன பரதரேந்தேகி என்ன அறுபது முடியா அது நெந்த நீ ஏன் முடதும் எனக்கு நான் இப்ப நீயே பருது தோற்சோந்த கலிதாசர் ஐதா ராஜாவே அத்த கேட்க நோடப்படா நான் நீ உசுரோட இப்பனே ಈ ಕವಿತೆಯ ನಾ ಬರೆದುಟ್ಟೆ ಅಂತ ಬೀತುಳಿ ನಿಂಗ ಸತ್ತುಟ್ಟಾರಿ ಕಾಳಿದಾಸ ಹೇಗೆ ನಾ ತಮಾಕ ಕವಿತೆ ಬರೆದುಬ್ಳೆ ನಿನ್ನ ಇರಂಗಲ್ ಸೈದಿ ನನಗೆ ಏನು ಇಲ್ಲಯಾ ಸತ್ತಗಿನಾಡಿ ಏನ ಬರಬೋದೋ ಅನ್ ಈಗವೇ ನಾ ಬರೆದ್ರೆ ನೀ ಸತ್ತುಟ್ರೆ ಆಗ ಒಂದು ರಾಜನ ಸಾವು ಸೋದುಗ ಎನ್ನೆಂದ ಮುನಿಯ ಅದನೆಂದ ಈ ಆಸೆಯನ್ನು ಹುಟ್ಟುಕೊಡೋ ಹೇಗೆ ಪುನವರವಕ್ಕೆ ಹೇಗೆ ಅಲ್ಲ ರಾಜಗ ಆ ಆಸಕ್ತು ತನ್ನ ಬೇಯೋಗೆ ತನ್ನ ಏನೋ ಪುಗಂತು ಹೇಗಿನ ಒಸ್ತಿಯ ಹೇಗಿನ ಮುನ್ನ ಕೇಳುವುದು ಆಸ ದಾಸ್ತಿ ಅಳುವನೆ ವಾಕುವಾದ ನಡದರ ವಾಕುವಾದ ನಡವನೆ ಪುರವರ ಹೇಳ್ತಾರ ಎಕ್ಕಾಣಕೊಂಡು ನೀ ಉಸಿರವನ್ನ ಇಬ್ಬನ ಗೆಟ್ಟ ನಾತ ಬಾಡೋದಿಲ್ಲ ಒಂದು ರಾಜನ ಸಾವನೆಗೆ ನಾ ಮಾಡೋದಿಲ್ಲ ಆ ಪಾಪಕ್ಕೆ ನಾ ಸೇವದಿಲ್ಲ ಅದನ್ನ ದಯಮಾಡಿ ಎಣ್ಣ ಹೋಗ್ಬಿಟ್ಟು ರಾಜಕ ಕೋಪ ಬಂದ್ಬಿಟ್ಟ ನಾ ಈಸಗ ಹೇಗಿನೆ ನೀ ತಮಗ ಬರಬಹುದು ಮುಡಿಯ ಅಂದ್ರೆ ಎನ್ನ ದೇಶ ಬಿಟ್ಟು ಹೋಗು ಅಂತ ಅವ ಮುಂದನ ರಾಜ ಕಾಲದೊಳಗೆ ಇದೆಲ್ಲ ನಡೆದ್ರ ತವಕ ನೆಂಚಲೆ ನಾಡು ಪಡ್ತಾಕು ಎಂದ ಏನಿ ಹೇಳದೆ ಅತ್ತಮಾಕೆ ತನ್ನ ಬಂದು ದೇಶ ಬಿಟ್ಟೋಗಿ ನಾಡು ಪಡಿಸಿಬಿಟ್ರು ತಾ ಬಂದು ಏನು ಅದು ಪತ್ತಿ ಕವಲೆ ಪಡಲೆ ಪುಲವರು ಬಂದು ಹೋಗ್ಬಿಟ್ರು ಹೋದಾಗಿಂದಾಳು ತನ್ನ ಮನಸ್ಸುಗ ಇದು ಕೇಪಿಲ ರಾಜನ ಮನಸ್ಸುಗ ಕೇಪಿಲೆ ಅಪಾರ ತಪ್ಪು ಮಾಡಿಬಿಟ್ಟೋ ತಪ್ಪು ಮಾಡಿಬಿಟ್ಟೋ ತಪ್ಪು ಮಾಡಿದ್ದು ಕುಟ್ರ ಉಣಚಿ ತನಗ ಅಟ್ಟುಂಡೇ ಅಂತ ಈ ಕುಟ್ರ ಉಣಚಿದ್ದಾಗ ನಂಗೆಲ್ಲ ಅಡೋದು ಅಂತ ಪೊದುವಾದ ಮಾತೇ ನಂಗೆ ತನ್ನೆಂಜು ಅರಿವದು ಪೊಯ್ಯಕ್ಕ ಪೊಯ್ದ ಪಿನ್ ತನ್ನೆಂಜೇ ತನ್ನ ಸುಡುಮಲ್ಲಿ ಒಳ್ಳೂರ ಅದ್ಭುತವಾಗಿ ತನ್ನೆಂಜು ಅರಿಯ ಪೊಯ್ಯಕ್ಕ ಮನಸಾರ ನೀ ಮಾಡಿದ ತಪ್ಪ ಪೊಯ್ಯೇಗಿ ಇಲ್ಲೇನ ಬೇಡ ಅತ್ತೆ ನೀ ಪೊಯ್ಯೇಗಿಲ್ಲ ನಿನ್ನ ಮನಸಾಚಿಯೇ ನಿನಕ್ಕಂತರ ತನ್ನೆಂಜು ಅರಿಯ ಪೊಯ್ಯಕ್ಕ ಪೊಯ್ತಪ್ಪಿನ್ ತನ್ನೆಂಜೇ ತನ್ನೈ ಸುಡುಮ್ ಎಂದೀಗ ಅದ್ಭುತವಾದ ಕರ್ತು ಅವ್ಗೆ ಹೇಳಿಯ ಈ ಜ್ಞಾನಿಗಳು ಎದ್ದವಕಂದ್ರೆ ಉಳ್ಳತ್ತಾಲ್ ಪೊಯ್ಯಾದು ಒಳಗಿವಿನ್ ಉಲಕತ್ತವರ್ ಉಳ್ಳತ್ತು ಎಲ್ಲಾ ಉಳ ಈ ಜಾಮಿತನಗೇವ ಕಡಿಮೆ ದಾರ ಉಳ್ಳತ್ತಾಲ್ ಪೊಯ್ಯಾದು ಒಳಗಿನ್ ಮನಸ್ಸೊಗೆ ಕಳ್ಳೆ ಕಳ್ಳ ಸುಳ್ಳ ಇಲ್ಲಾದೆ ದಾರ ಇದ್ದಾರೋ ಉಳ್ಳತ್ತಾಲ್ ಪೊಯ್ಯಾದು ಒಳಗಿನ್ ಉಲಕತ್ತವರ್ ಉಳ್ಳತ್ತು ಎಲ್ಲಾರು ಉಳನ್ ಆಮ ಎಲ್ಲಿಯೋಗ ಇದ್ದನಂದ್ರೆ ಈ ದೇಶದ ದಾರ ಇದ್ದಾರೋ ಉಲಕದ ದಾರ ಆಗ ಮನಸ್ಸು ಹೋಗ ತಾಯಿದ್ದನ ಉಲಕತ್ತವರ್ ಉಳ್ಳತ್ತು ಉಳನ್ ಅದ್ಭುತವಾದ ಕರ್ತವ್ಯ ಅರ್ಥಮಾಗುತ್ತ ನಂಗ ವಿವೇಕಂದರೋ ರಾಮಕೃಷ್ಣರೋ ರಮಣ ಮಹರ್ಷಿಯೋ ಸತೀ ಸಾಯಿ ಬಾಬಾವೋ ಈಗ ನಂಗ ಮಾತಾ ಅಮರದಾಂದಿಯಮ್ಮಯ್ಯ ಯಸಗೋ ಅವರೆಲ್ಲ ನಂಗ ನೆನಚಿನ ಅಂದ್ರೆ ಆಕ ಉಳ್ಳತ್ತಾಳ್ ಪೊಯ್ಯಾದು ಒಳಗಿನ್ ಎಂದ ಆ ವಿಷ್ಣು ಬಾಬು ಈ ನಿಗಟಿಯೋಗೆ ಪುರವರ್ ಹೋಗ್ಬಿಟ್ಟಾರವ ತನಗ ಅಪಾರ ಒಂದು ಮನಸ್ಸು ಸಮಾಧಾನ ಇಲ್ಲಾದೆ ಎತ್ತಿಯಾಲಿ ಮಾಡಿ ಎಲ್ಲಿ ಇದ್ದನೆ ಅಂದೇಗಿ ಅರ್ಚಿಲ್ಲೋಗಿ ತನ್ನ ಕಂಡು ಮನ್ನಿಪು ಕೇಪುದು ಅರಮನೆಗೆ ಕೂಟಿನ್ ಬಪ್ಪುದು ಎಂಬ ಎಣ್ಣ ರಾಜಗ ಹೋಗುವಾರ ತಪ್ಪು ಮಾಡುವುದು ಎಂಬುದು ಇಯರ್ಕೆ ಆ ತಪ್ಪ ತಪ್ಪು ಒಂದು ಅರದ ಒಡನೆ ತಪ್ಪು ಕೇತು ಅದನ್ನು ಸಮಾಧಾನ ಮಾಡುತ್ತಾ ಮನಿದ ತನ್ನೇಂದ ನಂಗೀಗ ದೊಡ್ಡಪ್ಪೆಲ್ಲ ಒಂದೊಂದು ಮಾತೆ ಈಯನ ನಂಗೊಂದು ಮಾತೆ ಈಗ ಅವ್ಯರ ಏನೇ ಈಗ ಇಟ್ಟಾರ್ ತೆರೆಯೋ ಇಡಾದಾರ ಋಷಿ ಕುಲತ್ತಾರ ದಾದಾರ ಕೊಟ್ಟಾರೋ ಅವಕ್ಕೆಲ್ಲ ದೊಡ್ಡವಕ ಇಡಾದಾರ ಋಷಿ ಕುಲತ್ತಾರ ದಾದಾರ ಕೊಡೋದಿಲ್ಲ ಅವಕ ಪುನ್ನವಕ ಎಂಬ ಮಾತ ಅವಕ್ಕೆ ಹಿರಿಯರು ಇಲ್ಲಿಯ
அதே மக்கள் கற்றல் கேட்டல் உடையவர் பெரியாரந்தேகி ஞான சம்பந்தன் ஒன்று மாத்திக்கிறார். அவங்க கற்றல் கேட்டல் உடையார் என்பதே தேவரை பத்தி தார கத்தாரோ தேவரை பத்தி தார கேட்டாரோ தார அடியார் எதிர அவங்க வளர்றதுக்கு தொட்டவுக்கா என்றைக்கு தன்னை தன்மையோ வெற்றிக்கிறார். நங்க என்ன மனசு என தோறாங்கல்ல தப்பா ஒப்போமா தொட்டமா தப்பா ஒரு போவமா குண்டம் இதுதான் என்னுடைய ஒப்புதான் நினைச்சதங்க ஏன் ஒப்புதும் முடியா ஒரு தொட்ட போஸ்ட் அதி போக நினைச்சிட்டங்க எல்லி ஓப்பது முடிய இல்லையா ஏக்கா அவங்க காந்த இல்லையா நாம் சடத இல்லையா அது மாதிரி ராஜ வந்து ஆ மாறு வேட ஆக்காத எல்லி ஓப்பது முடிய மாறு வேட ஆக்கிண்டு த எல்லா இடி சுத்தி 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 ஓப்பனே ஒன் எடி ஓக ஈ புலவர் அவக்க இருக்கார் புலவர் நோடி அவக்கினு இதான் அரனார இ புலவர் ஆ புலவர் வந்து ராஜ மாறு வேடத உபந்திதனே தாரிய அதே விசாரிச்சவனே தா நீங்க தாரா எத்தேன எல்லிந்த பந்தி என்று புலவர் கேட்டார். ராஜ இல்ல இன்னாத எடை அது வந்து இவங்க தேசவுடி தலைநகரான் ஏனது இல்லையோ ராஜ ஆம்ப எடை ஆ எடைந்த பந்தே ஒவ்வே அல்லிந்த பந்தரா என செனேசுகாரா போஜராஜா ஆ மன்னன் தேச ராஜ ஒள்ளகிதினியா எத்தே என்னை தவதோடு விசாரிச்சார். நவராத்திரி ஜாமதோகி இதெல்லாம் தயமா நெஞ்சப்படுவி அடியார் பெருமக்கள் காளிதாசன் என்னையே காளிதாசனாய் போக்க காளிதாசன் விசேஷவாத மாத்து நோடி பாரதி தாசன் பாரதிக தாசனாய் தோக்க பாரதி தாசன் கண்ணதாசன் கண்ணக தாசனாய் தோக்க கண்ணதாசன் ஏற்பட்ட சிறப்பாத மாத்தெல்லாம் ஹெசரெல்ல அக வந்து தகவல் சுத்தி பார்க்கலையா ராஜ உசுரோடி புலவர் சாரே மாதா தன்னை என்ன ஏனா ராஜ சப்தானுடைய கவிதை பருத்துனா ஆ கவிதை அருதுனே என்பது ராஜனுடைய ஒரு ஆசை தன்னை பேய் ஏன பந்தராமன் ஓடுவோம் நோடுவோம் அந்த ஆசை ராஜ சத்துட்டதா நீங்க தகவல் பப்பிலியா புலவர் ஏன் பண்ணிதா ஒவ்வே அத்த இட்டுவா நக்கு நியாசன துக்கப்பட்டுவோ ஆ துக்கப்பட்டு அதே ஒரு கவிதை பரதனே பரதார கவிதை பரது முடிச்சோனே உசுரோட மாறு வேடத பந்தின ராஜா ஆ ராஜா அதே சத்தான் நடந்த உண்மை ராஜா அதே சத்ன தான் நோடிதா இன்னகட்டு ஒழுங்கித்தமா கவிதை பருந்து முடிச்சது உண்மையே எத்துதா சத்தனா என்னைக்கு நோனோனே தாத்தா போஜ ராஜா ராஜா அரசன் ஓயே இத்தேட்டதே என்று ஏகே அவக்க காளிதாசன் எம்பவுக்க அன்னை பராசக்தியா தா வந்து தியானம் மாடி பூஜை மாடி எத்தியார் மணி தன்னை உசுரோடு எத்தி தான் ஏகி தான் அரைக்க மாடி இருந்தாலும் அம்மா தன்னை உசர போட்டு எழுச்சித்தாகி ஒன்னு நிகழ்ச்சி நடராங்கள ஆ அருள் ஈசிதவுக்க அடியாருடைய மாத்துதோக ஏன வந்தரவோ அது உசுர் அடனே எம்ப ஒன்னு மாத்து கைத்தான் ஈசகா விளக்கவாய் நாங்க நோடிதோம். இக நாங்க நவராத்திரி ஜாமதோகே தமிழ் தோகே அம்மனை பத்தி நாங்க அறபது எம்பது ஐதனே தாராளமாக நோடுதோம். அபிராம பட்டர் அபிராம பட்டர் ஹேகிண்டே இதுவரை தன்னை பத்தி இருந்தோம். அவக்க பக்தனாய் இதுரும் சதா எந்து அம்மனுடைய நினைப்பு ஆ சிந்தனையோகி இதுண்டிதுரும் இத்தமாக்க சதா ஒருபது சந்து பக்தி மாடி குடி ஓகி அண்ட புத்து தியான குடுதும் வந்து இது கிட்டத்தட்ட ஒரு 500
600 ವರ್ಷ ಆಯಿತ ನೆನಚಿನ ಕಾಲಗಳ ಅತಿ ತಡಾಕು ಅಲ್ಲ ನವೀನ ಕಾಲದ ನಡೆದ ಒಂದು ಸುದ್ದಿ ಇದು. ಒಂದು ಜನ ರಾಜ ತಂಜಾವೂರ ಅರಸಾಚಿ ಮಾಡಿ ನಿಬ್ಬ ರಾಜ ಈ ತಿರುಕಡವೂರ ಎಡೆಯ ಬಗ್ಗೆ ನಮ್ಗೆ ಯಾಕನವೇ ಏನ ಭಕ್ತ ಮಾರ್ಕಂಡೇನ ಬೇಕಾಗಿ ಹೆಮನ ಒದತ್ತ ಎಡೆ ಈ ತಿರುಕಡವೂರ ಬೇಕ ಬೇಕಾದ ಎಡೆ ಆ ಎಡೆಯೋಗೆ ಅಮೃತ ಕಡೇಶ್ವರ ಬೇಗ ಬೇಕಾದ ಶಿವನುಡಿ ಹೆಸರು ಅಭಿರಾಮಿ ಎಂಬುದು ಬಂದು ಅಮ್ಮನುಡಿ ಹೆಸರು ಅವೇವು ಬಂದು ಈಶ್ವರ ವಳಿಪಾಡು ಮಾಡಿ ಅಮ್ಮನ ವಳಿಪಾಡು ಮಾಡು ಒಬ್ಬೊಕ್ಕ ಸರಬೋಜಿ ಮನ್ನನೆಂಬ ರಾಜನಿಗೆ ಹೆಸರು ತಂದು ಉಣ್ಣೆಯಾಗಿ ಮುಟ್ಟು ಜನ ಮುಟ್ಟು ಜನದೋಗೆ ಹೋಗಿ ಅಮ್ಮನ ಗುಡಿಗೆ ಹೋಗಿ ಒಂದು ಅಡ್ಡ ಬುದ್ಧಿ ಬಪ್ಪೋ ಒಂದು ಪೂಜೆ ಕೊಟ್ಟು ಬಪ್ಪೋ ದರ್ಶನ ಮಾಡು ಬಪ್ಪೋ ಎಂದೇಗೆ ತ ಬಂದ ಬಪ್ಪನ ರಾಜವನ್ನ ಅಂದು ಕೇಳಿ ಪಟ್ಟಲೆ ಅದ ಅಂದು ಒಂದು ಹಿಂದುಗಟ್ಟು ತಾನೆ ಅಡದ ರಾಜ ಬನ್ನ ಅಂದ್ರೆ ಏನೋ ಮಾಡಿ ಸಿಟೀಗ ತರ ಒಂದು ಮುಖ್ಯತ್ವ ಕೊಡೋದು ಎಲ್ಲ ಏರ್ಪಾಡು ಮಾಡೋದು ಎಂಬುದು ಮುಖ್ಯವಾದ ಒಂದು ಇಲ್ಲಿಯಾ ರಾಜಗ ಬೇಕಾಗಿ ಎಲ್ಲ ಏರ್ಪಾಡು ಮಾಡಿ ತನ್ನ ಬರಬೇಕು ಮಾಡಿ ಕೂಡ್ರೆ ಬಾಯಿರುದೋಗೆ ರಾಜ ಬಂದಿವನ ಅರಿಯಾದೆ ಒಂದೇ ಮನಸ್ಸುದೋಗೆ ಅಮ್ಮನುಡಿ ನಾಮವೇ ಹೇಗೆ ನಂಗೆ ಯಾಕಂದ್ರೆ ಇದೀಗ ರಾಮಕೃಷ್ಣ ಪರಮಹಂಸ ಎತ್ತ ಮಾತ ಕಾಳಿ ಅಮ್ಮನುಡಿ ಆರುಣದೋಗ ಅತ್ತೆ ಮೂಗಿಂಡಿದ್ದಾರೋ ಅದೇ ಮಾತ ಮೂಗಿಂಡಿದ್ದಾರ ಎಲ್ಲಾ ಎದ್ದು ನಿದ್ದಾರ ಆದ್ರೆ ತಾ ಎಬ್ಬುದಿಲ್ಲ ಎಲ್ಲಾದಕ್ಕೂ ಕಾಣಬೇಕಂದ್ರೆ ತಾ ಬಂದು ದೈವೀಗದೋಗೆ ತಾಯಿ ರಾಜ ಇದು ದಾರ ಅಂತ ಇಬ್ಬೋಕ್ಕೆಲ್ಲ ತನ್ನ ಮೇಲೆ ಆಸ ಅಭಿಪ್ರಾಯ ಇದೆ ಇದೊಂದು ವಾರ್ತೆಲ್ ಕರ್ತೇನಂದ್ರೆ ಸ್ವಂತ ಅಟ್ಟಿಯೋಗೆ ಒಬ್ಬೊಂದು ಒಳ್ಳಿಯಮನ ಇದ್ರೆ ಅವನ ಒಳ್ಳಿಯಮ ಅಂತ ಹೇಳುವುದಕ್ಕೆ ದಾರು ಚುಟ್ಟಿ ವಿರೂಪ ಪಡೋದ್ರಲ್ಲೇ ಈ ಹಾಳಾದ ಹೊಟ್ಟೆ ಕಿಚ್ಚು ಒಂದು ಆಗಪಟ್ಟದು ಅದಕ್ಕೆ ಕೊಟ್ಟು ಹೊಟ್ಟೆ ಕಿಚ್ಚು ಒಂದು ಏನು ನೋಡಿವೆ ಒಳ್ಳಿಯಮನ ಒಳ್ಳಿಯಮ ಅಂತ ನಮ್ಮ ಪೊದು ಹೇಳೋದಿಲ್ಲ ಅಮ್ಮನ ಬದುಕ ನೀ ಅಯ್ಯ ಎಂಬತ್ತ ದಾಸ್ತಿ ಮಾತೆಯೇ ಒಳ್ಳೆಯ ಅಡೆ ನಂಗೆ ಏಸಗ ಮಾಡೋ ಮಾತು ಬಪ್ಪದೇ ಇಲ್ಲ ಅದು ಅಭಿರಾಮ್ ಪಟ್ಟಾರವೋ ಅದೇ ಇದ್ರು ಸ್ವಾಮಿ ಅಮ್ಮನ್ ಪೈತ್ಯಕಾರ ಸ್ವಾಮಿ ಅಮ್ಮನ ಕೊಡ ನಿನಗೆ ಏನಾ ಅಮ್ಮನ್ ಪೈತ್ಯಕಾರ ಅದರಿಂದ ಎಬ್ಬಿಲೆ ರಾಜ ಸರಿ ಅಟ್ಟಿಯುಗಲ್ಲಿ ಹೇಗೆ ಇರವೆ ಎಂದೇಗಿ ನೇರ ಮೂಲಸ್ಥಾನ ಹೋದ ಅಭಿರಾಮಿ ಎಂದೇಗಬೇಕಾದ ಅಮ್ಮನ ದರ್ಶನ ಮಾಡಿದ ದರ್ಶನ ಮಾಡು ವರಾಸು ಬಂದ ದರ್ಶನ ಮಾಡು ವರಾಸು ಬಪ್ಪನೇ ತಾನೇ ಕುಡಿದುಕೊಂಡಿದ್ದಾರೆ ತನ್ನ ಹಿತ್ತಲ ತಟ್ಟಿದ ಹಿತ್ತಲ ತಟ್ಟೋನೇ ಆ ಧ್ಯಾನ ನೆಲೆಯಿಂದ ಧ್ಯಾನಂ ಎಂದು ಹೇಳುವನೇ ಅಮ್ಮನವೇ ನೆನಚಿಬಿದ್ದು ಈ ಪುರ ಗುಲಾಬು ನೀನು ಹೊರಾಸುನ ಜೇನ ಇಲ್ಲದ ಒಂದೇ ಜೇನಗಳು ಅಮ್ಮ ನೆಚ್ಚಿಬಿದ್ದಾರೆ ತಟ್ಟಿದ ಒಡನೆ ತಾತೇನೋ ಒಂದು ನೆಟ್ನಿಕ್ ಆದ ಹಿಂಗೆ ಆ ದರ್ಶನ ಅಂದ ಧ್ಯಾನ ಅಂದ ಹೊರಾಸು ಬಂದ ರಾಜ ಏನಂದ ಇಂದು ಏನ ತಿಥಿ ಅಂತ ಕೇಳ್ತ ತಮಿಳ್ದೋಗಿ ಸಾಕಿನ ತಿಥಿ ಎಂದಲೇ ಏನ ಜನ ಅಂತ ಕೇಳ್ತ ಏನ ಜನ ಅಂದ್ರೆ ನಮಗೀಗ ಸೋಮವಾರ ಮಂಗಳವಾರ ಇದ್ದಲ್ಲ ಏನ ತಿಥಿ ಎಂದ್ರೆ ಮುಟ್ಟು ಕೈದು ಉಂಡವ ಕೈದು ಎಸಾವದ ಜನ ಮತ್ತೆ ತಿಥಿ ಇದ್ದೀವಿ ನಂಗೆ ತಿಥಿ ಕೊಟ್ಟನೆ ಅಂತ ಹೇಗೆ ನಾವಿಲ್ಲ ಅದನ್ನು ಕೂಡ ಅರ್ಥ ಅರಿಯಾತ ನಂಗೆ ತಿಥಿ ಕೊಟ್ಟ ತಿಥಿ ಇಂದ್ರೆ ಅವಕ್ಕ ಸತ್ತ ಆ ಜಾಮ ಆ ಏನ ತಿಥಿಯೋಗ ಸತ್ತರೋ ಆ ತಿಥಿಯ ಕೊಡುವಂತ ತಿಥಿ ಇದ್ದೀವಿ ಈಗ ಮುಟ್ಟು ಕೈದು 14 ಜನ ಉಂಡವ ಕೈದು 14 ಜನ 14 ತಿಥಿ ಅಂತ ಬಂದ ಅಂದು ಉಣ್ಮೆಯಾಗಿ ಬಂದು ಮುಟ್ಟು ಜನ ಆ ಮುಟ್ಟು ಜನ ಈ ನಿಗಚ್ಚಿ ನಡೆದ ತಾ ಬಂದು ಏನ ಜನ ಏನ ತಿಥಿ ಎಂದು ಈ ಕೇಪನೆ ತಾ ಬಂದು ಹೊರಾಸನ ಜ್ಞಾನ ಬಂದುಬಿಟ್ಟ ರಾಜ ಕೇತ ಈ ಕೇಳಿದ ಬದಿಲೇಗೋದು ಮುಂದಾಗೋ ಅವಕ ಅದೇನ ಧ್ಯಾನ ರಾಜ ಹೆಗಲ ತಟ್ಟಿದ ಮನಸ್ಸು ಹೊರಾಸುಗಳ ಜೋಲಿಗೆ ಬಂದ ಏನ ತಿಥಿಯಿಂದ ಈ ಕೇತ ಅದು ಕಿವಿಗೆ ಉಕ್ಕಿತು ಆ ಕಿವಿಗೆ ಉಕ್ಕಿದ ಒಡನೆ ಹೊರಾಸು ಹೊಲಗ ಅಂತ ತಾ ಬಂದು ಹೋಗ ಪುರ ಊರಾಗ ಅಗ ಊರಾಗ ಅಂತೇಳಿ ತಮಿಳ್ದಾಗ ಒಳ್ಳಂಗೆ ಹೇಳಕ್ಕೆ ನಮ್ಗೆ ಬಡವ್ರಿಗೆ ಅರ್ಥ ಮಾಡಕ್ಕೆ ಹೇಳ್ಬೋದು ಮುಖ್ಯ ಧ್ಯಾನ ಕಲಂಜಿಯಾರ ಅಂತ ಧ್ಯಾನ ಹೋಗ್ತಾರ ಅಂತ ನಂಗೆ ಹೇಳ್ಬೋದು ಪುರ ಊರಾಗ ಆಗ ಊರಾಗೆ
ಹೊರ ಒಲಗ ಬಂದ್ರೆ ಹೊರ ಸಿದ್ಧ, ಆಗ ಬಂದ್ರೆ ಮನಸ್ಸು ಹೋಗ ಹೊರಟ ಅಮ್ಮನುಡಿಯ ಧ್ಯಾನಗ ಆ ಧ್ಯಾನಗ ಹೊರಟ. ಅದೇನ ಹೋಗ ಹೋದ ಅಮ್ಮ ಬಂದು ಒಳಿ ರೂಪವಾಗಿ ಬೀಸಲಾಗಿ ತನಗ ತೋರಿಂಡಿದ್ದಾರೆ, ಅಮ್ಮನ ದರ್ಶನ ಮಾಡಿಂಡಿದ್ದಾರೆ. ಅಮ್ಮನ ದರ್ಶನ ಮಾಡೋನೇ ಬೀಸಲಾಡೋನೇ ಬೀಸಲಟ್ಟ ನಂಗೆ ಏನಂದ ಏನೋ ಅದನ್ನ ನಂಗ ಉಣ್ಣವೇ ಎಂದು ಒಂದು ಮಾತು ಇಟ್ಟ. ಉಣ್ಣೆಯಾಯ್ ಮುಟ್ಟು ಅದ ಉಣ್ಣವೇ ಪೌರ್ಣಮಿ ದೇಗಿ ಹೇಗಿದೆ ಅಂದ್ರೆ ಅಮ್ಮ ಬಂದು ಅಭಿರಾಮಿ ಬಂದು ತನ್ನ ಕಾಣಿಸಿ ಕೊಟ್ಟು ಉಂಡಿ ಬನೆ ಅದು ಎತ್ತೆ ಅಣದೆ ಸೋ ಕೋಡಿ ಸೂರ್ಯ ಪ್ರಕಾಶನ ನೇಯಿನವಿಲ್ಲಯ ಅದು ಎಸವ ಬೀಸಲಡದೆ ಅದು ಅಭಿರಾಮಿ ಬಿಟ್ಟು ಇನ್ನ ಈರ ಮಿನ್ನಾಯರಂ ಒಂದು ಮೈವಡಿವಾಗಿ ಬೆಳಕುಗಂಡದ ಅನ್ನಾಳ್ ಅಗರ ಮಗಿ ಆನಂದವಲ್ಲಿ ಅರು ಮರೆಕ್ಕೂ ಮುನ್ನಾಯ್ ನಡು ಎಂಗುಮಾಯ್ ಮುದಲ್ವಿ ತನ್ನೆ ಉನ್ನಾದು ಒಳಿಯಿನೂ ಮುನ್ನಿನೂ ಬೇಡುವುದು ಒಂಡ್ರೂ ಇಲ್ಲಯೇ. ಈ ಪಾಡಲುಡಿ ಬಳಕುವ ಬಪ್ಪ ಜಂದವನ್ನು ನೋಡೋಣ. ಮಿನ್ನಾಯಿರಂ ಮಿನ್ನ ಎಂದ್ರೆ ನಂಗೆ ಮಿನ್ನನು ಒಂದು ಏನು ಮಿಚ್ಚಿಟ್ಟ ಅಂತ ಏನು ಇಲ್ಲಯಾ ಆ ಒಂದು ಮಿಚ್ಚಲ್ ಮಿಚ್ಚಲೆ ಅದು ಏಸದ ಬೀಸಲೋ ಅದು ಸಾವಿರ ಸೆರೆದಲೆ ಅದು ಏಸವೋ ಅದು ಮಾತ್ರ ಅಮ್ಮ ಬೀಸಲಾಯಿತು. ಮಿನ್ ಆಯಿರಂ ಒಂದು ಮೈ ವಡಿವಾಗಿ ಅಮ್ಮನುಡಿಯ ಆ ಬೀಸಲೆ ಎತ್ತಂಬ ಸಾವಿರ ಮಿನ್ನಲ್ ಮಿನ್ನಲೆ ಅದು ಮಾತ್ರ ಅಮ್ಮ ಪ್ರಕಾಶವಾಗಿದ್ದಾರೆ ಎಂದಿಗೆ ಅಭಿರಾಮಿಂದಾಡಿದೀರ. ಅದನ್ನ ನೋಡಿದ ಒಡನೆ ನನಗೆ ನೀನು ತಿಂಗುವ ಮುಟ್ಟು ಇದನ್ನ ಬಿತ್ತಾನೆ ಉಂಡವೇ ಮುಟ್ಟ ಬಿತ್ತಾನೆ ನನಗೆ ತಿಂದಿ ಏನು ಯಾಕ ಹೊತ್ತು ಹೇಗೆ ಹೇಗೆ ಕೊಡ ಅನ್ನೋದು ನನಗೆ ಅಲ್ಲ. ಅವ ಉಣ್ಣವೇ ಪೌರ್ಣಮಿ ಎಂದು ಹೇಳಿಟ್ಟ. ಈ ಪೌರ್ಣಮಿ ಎಂದು ಹೇಗಿದ್ದುಗ ಸೌಂದರ್ಯ ಲಹರಿ ಎಂಬುದು ಮುಖ್ಯವಾದ ಒಂದು ಜ್ಞಾನದ ಪೊಕ್ಕಿಷ ಶಂಕರಾಚಾರ್ಯ ಅಂತ. ಈ ಏಕ ಉಣ್ಣವೇ ಎಂದು ಹೇಗಿದ ಅನ್ನೋದು ಅವಕ್ಕ ಒಂದು ಬೆಳಕವ ಹೇಳಿದ. ಸೌಂದರ್ಯ ಲಹರಿ ಎಂದಲೆ ಆ ಸೌಂದರ್ಯ ಅಂದ್ರೆ ಪಸುಂದು ಎಂಬುದು ಅರ್ಥ. ಲಹರಿ ಅಂದ್ರೆ ಅಲ್ಲಿ ಹೋಗಿ ನಂಗೆ ಮೂಗುವುದು ಅಮ್ಮನುಡಿಯ ಪಸುಂದದೋಗೆ ನಂಗೆ ಮೂಗೋದು ಆ ಅರುಳದೋಗ ಮೂಗೋದು ಮತ್ತ ಸೌಂದರ್ಯ ಲಹರಿ ಅಂದಿದ್ಯ. ಅದಕ್ಕೆ ಅವಕ್ಕೆ ಏನೇ ಹೇಗಿಯಲ್ಲ ಅಮ್ಮ ಅದೇನ ಸರ್ವ ಅಲಂಕಾರ ಭೂಷಿದಿಯಾ ಇದ್ದವೆ ಏನಂಗ ಪಡೆದ ನೋಡಿ ಶ್ರೀ ರಾಜ ರಾಜೇಶ್ವರಿಯ ಇದ್ದವೆ. ಈ ರಾಜ ರಾಜೇಶ್ವರಿಯ ಒಂದೊಂದು ಉರುಪು ಪತಿ ಅಕ್ಕ ಬಂದು ಬೆಳಕವಾಗಿ ಹೇಗಿನ್ ಬಂದಾರ ಇನ್ನಾದ ಉರುಪು ಇತ್ತಾಡದೆ ಇನ್ನಾದ ಉರುಪು ಇತ್ತಾಡದೆ ಇನ್ನಾದ ಉರುಪಡದೆಂದಿಗೆ ಶಂಕರಾಚಾರ್ಯ ಸೌಂದರ್ಯಲಗೆ ಹೇಗಿನ್ ಬಂದಾರ ಅಕ್ಕ ಹೇಗಿನ್ ಬಪ್ಪನೇ ತನ್ನ ನೆತ್ತಿಯ ಪತಿ ಹೇಗಿದ ತನ್ನ ನೆತ್ತಿ ಎತ್ತೆ ಅಡದೆ ಅಂದನೆ ತ ಏಕನವೇ ರಾಜ ರಾಜೇಶ್ವರಿಯ ಇಬ್ಬನೆ ನಾ ಮುಂದಾಡಿ ಹೇಗಿದೆ ನಾ ಮುಂದಾಡಿ ನಾ ಅಂತ ಹೇಳುವುದು ತಪ್ಪು ಮುಂದಾಡಿ ಹೇಗೆ ಹೇಳದೆ ಶಿವ ಪೆರುಮಾನು ಅಡಿಯ ಅಡುವ ಸಿಲ ಅಡಯಾಳಗಳು ಸಿಲ ಕುರಿಪು ಅಮ್ಮಗೂ ಅಡದೆ ಅದುದೋಗ ಮುಕ್ಕಣ್ಣನ್ ಎಂದು ಹೇಗಬೇಕಾದ ಮೂರು ಕಣ್ಣು ಶಿವನ್ಗ ಅದೇ ಮಕ್ಕ ಮುಕ್ಕಣ್ಣಿ ಎಂದು ಹೇಗಬೇಕಾದ ಅಮ್ಮನಿಗೂ ಮೂರು ಕಣ್ಣಡದೆ ಎಂಬುದು ಮುಖ್ಯವಾದ ಒಂದು. ಎರಡಾವದಾಗಿ ಸಂದಿರ ಸೇಗರನ್ ಎಂದೇಗಿದೆ ಶಿವ ಪೆರುಮಾನ್ ಸಂದಿರನ್ ಎಂದ್ರೆ ಕೊರೆ ತಿಂಗುವವ ತನ್ನ ಮಂಡೆ ಹೋದಾಗ ಬೀತದೆಂದ ಸಂದಿರ ಸೇಗರನ್ ಎಂದ ಹೆಸರು ಶಿವ ಪೆರುಮಾನ್ಗಾಡರೆ ಎದ್ದ ಮಾಕೆ ಶಿವ ಪೆರುಮಾನ್ ಕೊರೆ ತಿಂಗು ಆಡದಿಯೋ ಅದೇ ಮಾಕೆ ಅಮ್ಮನುಡಿಯ ಮುಡಿಯೋಗಿ ಮಂಡೆಯೋಗಿ ಕೊರೆ ತಿಂಗು ಆಡರೆ ಶಿವನ್ಗಡ ಅಡೆಯಾಳದಿ ಇಲ್ಲಿಯೋ ಆಗ ಅಮ್ಮನುಡಿಯ ನೆತ್ತಿ ಒಂದು ಕೊರೆ ತಿಂಗು ಮಾತ್ರ ಆಡದೆ ಅದನುಡಿಯ ಬಡಿವ ಅಮ್ಮೆಂಗು ಅಂದೇನು ಇದು ಒಂದು ಕೊರೆ ತಿಂಗುವ ಮಂಡಿಯೋಗ ಏನ್ ನಡೆದೆ ಗಿರಿಡದಾಗ ಏನ್ ನಡೆದೆ ಮಂಡಿಯೋಗ ಏನ್ ನಡೆದೆ ಅಲ್ಲಿ ಒಂದು ಕೊರೆ ತಿಂಗುವ ಈ ಕೊರೆ ತಿಂಗುವು ಈ ಕೊರೆ ತಿಂಗು ಒಂದಾಯ್ ಸೇವನೆ ಅದು ಒಂದು ಏನಾಗಿ ಮಾರ ಒಂದು ತಿಂಗುವಾಯ್ ಮಾರ ಒಂದು ನೀಲಾವಾಯ್ ಮಾರ ನಂಗೆ ಪುದುವೆ ಅರೆ ಬಟ್ಟವು ಅರೆ ಬಟ್ಟವು ಒಂದು ಸೇತಿಲೆ ಅದು ಒಂದು ವಟ್ಟ ಅರ ಇದೆಯಾ ಆ ವಟ್ಟ ಮಾರ್ಕೆ ಇವಕ್ಕ ಆಯ್ತಾರ ಆ ವಟ್ಟ ಮಾರ್ಕ ಹಾಕನೆ ಅದು ನೋಡಿ ಉಣ್ಣವೇ ಹೇಗಿದ ಎಂಬಂತ ಮುಖ್ಯವಾದ ಒಂದು ಮಾತು. ಅದನ್ನ ನಂಬಿ ಹೇಳ್ಬಂದ್ರೆ ರಾಜದ ನಿಮ್ಗೆಲ್ಲ ಹೇಗಿದೆ ಅದು ಉಣ್ಮೆ ಏನ ಉಣ್ಮೆ
ತಾ ಹೇಗಿದ್ದು ಇನ್ನೊಂದು ಪೈತ್ಯಕಾರ ಅಂತ. ರಾಜ ತನ್ನ ಅರಮನೆಗೆ ಇಳ್ತುಂಡು ಬಾರಿವಿ, ಇಂದು ಸಂತು ಬಂದು ಬಾನುದೋಗೆ ತಿಂಗು ಬಪ್ಪಿಲೆ ಎಂಬದಾಯಿದಲೆ, ಅದ ನಮಗೆ ಹುಣ್ಣವೇ ಆಪಿಲೆ ಎಂಬದಾಯಿದಲೆ, ತನಗ ರಾಜ ದಂಡನೆ ಎಂದೇಗೆ ಮುಡಿ ಮಾಡಿಟ್ಟಾರ. ಈ ಮುಡಿ ಮಾಡಿ ಸಂತು ಜಾಮ ಆರ ಸಂತು ಜಾಮ ಆಪನೆ ಅದು ಗುರಿ ಏರ್ಪಾಡಿಲ್ಲ ಅರಸಾಂಗದ ಗವರ್ಮೆಂಟ್ ಆಪನೆ ರಾಜ ಆಪನೆ ಏರ್ಪಾಡು ಮಾಡಿದ್ರು. ಆಗ ಅಭಿರಾಮ ಭಟ್ಟ ಆ ಒಂದು ಕುರಿಪಿಟ್ಟ ಎಡೆಯೋಗ ಇದ್ದು ಈ ರಾಜ ದಂಡನಗ 100 ಹಾರಂ ಎಂದ ಈಗಿನ ಒಂದು ಪಾಡಲು ಪಾಡಿದ್ರೆ ಒಂದು ಸಪೋರ್ಟ್ ಇಲ್ಲದ ಹಾರ, 100 ಪಾಡಲು ಉಣ್ಣಿಲ್ಲದ್ರೆ ಸಪೋರ್ಟ್ ಇಲ್ಲದ ಕ್ರಮದ ಅದನ್ನು ಕಣಕ್ಕೆ ಎತ್ತಿ ಒಂದು ದಂಡನೆಗೆ ಬೀತಾರೆ ಅಂತ ಬಿತ್ತಳಿ ನಂಗೆ ಅದು ಆಸು ಮುಖ್ಯತ್ವ ಕೊಡಬೇಕಾಗಿಲ್ಲ. ಈಗ ಅಭಿರಾಮ್ ಭಟ್ಟರ್ ಬಂದು ಅಮ್ಮನ ನೆನಚೆ ಅಮ್ಮ ಏನ ಏನ ಜನ ಈ ಕೇತ ನಾ ಇತ್ತು ತಿರುಗಿದೆ ಅಂದ್ರೆ ನಿಂಗೆ ಅರ್ಥ ಮಾಡಿವಿ, ಹೊರಾಸನ ಒಲಗ ನಾ ಬಂದುಬಿಟ್ಟೆ, ನಾ ಬದಿಲೇಗೋನೆ ನಿನ್ನ ದರ್ಶನ ಮಾಡಿಬಿಟ್ಟೆ, ನಿನ್ನ ದರ್ಶನ ಮಾಡಿದೆ ಅಂದ್ರೆ ಊಟವೇ ಏನಿಗೆ ನಾ ಹೇಗಿಬಿಟ್ಟೆ, ಅದನಿಂದ ಏನ ಬೇದ ಬಂದಿವ ಮಾತು ಅದು ನಿನ್ನ ಮಾತು, ನಂಗ ಸಮರ್ಥ ರಾಮದಾಸರ ಪತಿ ಈಗಿನ ಹೇಗಿದವಲ್ಲಿಯೋ ಏನೇಗೋ ಬೇ ಎನ್ನ ಬೇ ಮಾತು ರಾಮನುಡಿಯ ಮಾತು ಹೇಗಿದವಿಲ್ಲಿಯೋ ಅದೇ ಮಾಗತ್ತಾ ಈಗ ಅಭಿರಾಮ್ ಭಟ್ಟರ್ ಹೇಗ್ಯಾರ ಅಮ್ಮ ಬೇ ಎನ್ನ ಬೇ ಹೇಗಿರಾಕು ಅಲ್ಲ ಮಾತು ನಿನ್ನ ಮಾತು, ನಿನ್ನ ಮಾತು ಬಂದು ಎಕ್ಕಾರ ನಮ್ಕೊಂಡು ಏ ಒಂದು ಜೋಲಿ ಬೀತು ಅದು ಇಲ್ಲಾದ್ರೆ ಆಗಕೂಡಾದು ಪೊಯ್ಯಾಗ ಕೂಡಾದು ಅಮ್ಮ ನೀತ ಕಾಪತ್ತು ಅಮ್ಮ ಬೇರೆ ದಾರ ಏನಾಗಿದ್ದಾರೆ ಎಂದೇಗಿ ಅಮ್ಮನ ನೆನಚಿದ ಅಭಿರಾಮಿ ದೇಗಬೇಕಾದ ಅವುಗೆ ನೆನಚಿ ತಾ ಬಂದು ಅಭಿರಾಮಿ ಅಂದಾಮಿ ದೇಗಬೇಕಾದ 100 ಪಾಡಲ ಪಾಡುವುದಾಗ ಅವಕ ಉದ್ದೇಶ ಮಾಡ್ಯಾರ ನೆನಚ್ಯಾರ ಆ ನೆನಚಿ ಈ ಅಭಿರಾಮಿ ಅಂದಾಮಿ ದೇಗಬೇಕಾದ ಈ 100 ಪಾಡಲವು ನಾ ಒಳ್ಳಿ ವಿಧದೋಗೆ ಪಾಡೋನಂಗಿಯೋ ಬಾಲದೋಗೆ ತಿಂಗುವ ಬಪ್ಪನಂಗಿಯೋ ಸಿಂಗರವಾಗಿ ಮುಡುವುದಾಗ ವಿನಾಯಕ ಪೆರುಮಾನದ ನಂಗೆ ಹೇಗಿನವಿಲ್ಲಯಾ ವಿನಾಯ ವಿಘ್ನೇಶ್ವರಂದು ಹೇಗಿನವಿಲ್ಲಯಾ ತಾ ಒಂದು ಎಡೆಯೂರಿಲ್ಲಾದ ಏನಾಗ ಮಂಗಳಕರವಾಗಿ ಬಪ್ಪುದು ಹೇಗಿ ವಿನಾಯಕರ ನೆನಚ್ಯಾರ ತಾರಮ ಕೊಂಡ್ರೆಯು ಷಣ್ಭಗ ಮಾಲೆಯು ಸಾತ್ತು ತಿಲ್ಲೈ ಊರತ್ತಂ ಬಾಹತ್ತು ಉಮೈ ಮೈಂದನೆ ಉಲಗು ಏಳು ಬೆಟ್ಟ ಸೀರ ಅಭಿರಾಮಿ ಅಂದಾದಿ ಎಪ್ಪುವುದು ಸಿಂಧೆಯುಳ್ಳೆ ಕಾಲಮ ಮೇನಿ ಗಣಪತಿಯೇ ನಿರ್ಗ ಕಟ್ಟುರಿಯೇ ಎಂದಿಗೆ ವಿನಾಯಕ ಪೆರುಮಾನೇ ನಿನ್ನ ಅವುಯ ಪತ್ತಿ ಅಭಿರಾಮಿ ಪತ್ತಿ ಅಭಿರಾಮ ಅಂದಾನಿಂದೇಗೆ ತಾನು ತನ್ನ ಪಾಡೋದು ಹೋನೆ ನೀರಾಗಿ ಎಡೆಯೋರಿಲ್ಲ ಅಂದ್ರೆ ಬಿರುಕಿ ತಾಂದಿಗೆ ತಾ ತೇತ್ತು ಏಗ್ಯರ ಉದಿಕ್ಕಿಂಡ್ರ ಶಂಕರೀರ್ ಉಚ್ಚಿ ತಿಲಗ ಉಣಗುಡೆಯೋರ್ ಮದಿಕ್ಕಿಂಡ್ರ ಮಾಣಿಕ್ಕ ಮಾದುಳಂಬೋದು ಬಲಕ್ಕಮಲೆ ತುದಿಕ್ಕಿಂಡ್ರ ಮಿನ್ಕೊಡಿ ಮೆನ್ಕಡಿ ಕುಂಕುಮ ತೋಯಮೆನ್ನ ವಿಧಿಕ್ಕಿಂಡ್ರ ನೀನಿ ಅಭಿರಾಮಿ ಎಂದನ್ನು ಬಿಡುತ್ತೃಣೆಯೇ ಅಮ್ಮ ನಿನ್ನುಡಿಯ ಆ ತಿರುಕಣ್ ಕಡೆ ಕಡೆಕಣ್ ಪಾರ್ವೆಯಾಡದೆ ಅದು ಎನಗ ತೊಣೆಯಾಗಿ ಬಂದರ ಅಂತೇಗಿ 89 ಪಾಡಲ ಪಾಡಿದ ಉಡನೆ ಬಾಲದೋಗ ತಿಂಗು ಬದುಕ್ರ ರಾಜ ನೋಡಿನ 89 ಪಾಡಲ ಪಾಡಿಯ ಪಾಡಿದೊಡನೆ ಅನ್ನೈ ಪರಾಶಕ್ತಿ ಭಕ್ತನುಡಿಯ ಮಾತ ನಂಗ ನೆರವೇತುವುದು ಎಂಬುದಾಗಿ ತನ್ನ ಕಿವಿ ಕಮ್ಮಲ ಎತ್ತಿ ಬಾನು ಇಟ್ಟಿಯ ಅದು ಉನ್ನವಿಯಾಗಿ ಮಾರಿತು ರಾಜ ನೋಡಿನ ಸಂತೋಷ ಪಟ್ಟಣ ಆ ಒಂದು ಅಸರೀರಿ ಮಾತು ಬಂದ್ರ ಅಭಿರಾಮ್ ಭಟ್ಟ ನೋಡಿ ಅಮ್ಮ ಕೇತಿಯ ನೀ 100 ಪಾಡಲ ಪಾಡಿನೆ ಎಂದು ಹೇಗಿದೆ 89 ಪಾಡಲಿಗೆ ನಾನು ನಿನಗ ಕಾಟಿ ತಂದುಬಿಟ್ಟೆ ಇನ್ನು 21 ಪಾಡಲ ಆಡದೆ ಅದನ್ನು ಪಾಡಿ ಮುಡಿಚು ಎಂದೀಗ ಅಮ್ಮ ಹೇಗಿದಿಗಿಂದಾಳು ಮರ್ಚಿ 21 ಪಾಡಲ ಪಾಡಿ 100 ಪಾಡಲ ಪಾಡಿ ಬಿರುಕಿಯರ ಆ ಒಂದು ಮಹಿಮೆತ ಅಭಿರಾಮಿ ಅಂದಾನಿಂದ ಆಗಬೇಕಾದ ಆ ಒಂದು ಮಂದಿರ ಇದು ಎಸ್ಸರ ದೇಸ ಬಲ್ಲರಸು ನಾನು ಒಂದು ಸೇರಿ ಕೂಡ ಮಾಡೋದು ಗುಣಿಯ ಅಮ್ಮನಿಂದ ಮುಡುತ್ತಂದ್ರೆ ಏರ್ಕೆಯುಡಿ ಸತ್ಯ ಯಾರ ಇದ್ದಾರೆಯೋ ಆ ಏರ್ಕೆ ನೆನಚನ್ನು ಮುಡಿಸಿತು ಎಂಬಂತ ಅಭಿರಾಮ ಪಟ್ಟರುಡಿಯ ವಾಡಿಕೆ ಬರಲಾರ್ದಗೆ ನಡೆದಿವ ನಮಗೆ ಸನಾತನ ಧರ್ಮದ ಇತ್ತಮಾಕೊಂದು ಅಪರೂಪ ಇನ್ನೇಟು ನಡೀತಿಲ್ಲ ಆ ಒಂದು ಮುಟ್ಟು ಜನವ ತಿಂಗುದೋಗೆ ಬಾನು ತಿಂಗು ಬಂದ್ರೆ ಸಾಧಾರಣ ವಿಷಯ ಇಲ್ಲವೇ ಇದೆಲ್ಲ ಅಮ್ಮನುಡಿ ಯಾರು ಅಪ್ಪೇರ್ಪಟ್ಟ ಅಮ್ಮನುಡಿ ಯಾರು
ನವರಾತ್ರಿ ಜನದೊಳಗೆ ನಂಗೆ ತನ್ನ ಬಳಿಪಾಡು ಮಾಡೋನಂಗೆ ಅವಳು ಸಿಕ್ಕೋನಂಗೆ ಅನ್ನ ಈ ಪುರಾಣ ಶಕ್ತಿ ಅಭಿರಾಮಿ ನಂಗೆಲ್ಲ ಕರುಣ ಮಾಡಿ ಕೇತುಂಡು ಮಾತ ಮುಡಿಸಿನೇ. ನನ್ರಿ ನಮಸ್ಕಾರ. ಜೈ ಶಂಕರ್.